ರೌಡಿ ಮಂಜುನಾಥ್ ರೆಡ್ಡಿ ಬಂದು ಅಲ್ಕಾ ಮಾತಲ್ಲಿ ನಿನ್ನ ಅಮ್ಮನ್ ಕೂಡ ಮಗನೇ ಅಂತೆಲ್ಲ ಬೈದು ಅಲ್ಕಾ ಮಾತಲ್ಲಿ ಆ ವ್ಯಕ್ತಿ ನೀಚ ಭ್ರಷ್ಟ ಗುರಹಂಕಾರಿ ರೌಡಿ ಗೂಂಡಾ ಮಂಜುನಾಥ್ ರೆಡ್ಡಿ ನನ್ನ ಅಲ್ಕಾ ಮಾತಲ್ಲಿ ಬೈದು ನಮ್ಮ ರಘುನಾಥ್ ರಘು ಜಾಣಿಗರ ಫೋನ್ ಎಲ್ಲ ಕಿತ್ತಾಕಿ ಹೊಡೆದಾಕಿ ಇಲ್ಲೆಲ್ಲ ನಮ್ಮ ಜನರ ಮೇಲೆ ಎಲ್ಲ ಗೂಂಡಾಗಿರಿ ಮಾಡಿದಾನೆ. ಈ ಕೂಡಲೇ ಈ ಪೊಲೀಸರು ರೌಡಿ ಚೇಲಾಗಳನ್ನ ಇಟ್ಕೊಂಡಿರುವಂತಹ ಗೃಹ ಮಂತ್ರಿ ರಾಮಲಿಂಗಾರೆಡ್ಡಿ ಅವರೇ ನಿಮ್ಮ ಪೊಲೀಸರಿಗೆ ಹೇಳಿ ಅವನ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕು. ನೀವು ಅವನು ಏಕವಚನಕ್ಕೆ ಅರ್ಹ. ಅಯೋಗ್ಯ ಮಾಜಿ ಮೇಯರ್ ಆಗಿರುವಂತಹ ವ್ಯಕ್ತಿ ಇಂತ ಜನರ ಮುಂದೆ ಬಂದು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈತಾನಂದ್ರೆ ಅವನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಬ್ಬ ಜನಪ್ರತಿನಿಧಿ, ಬೆಂಗಳೂರಿನ ಮೇಯರ್ ಆಗಿದ್ದಂತವನು, ಈ ಬಡವಾಳ ಕ್ಷೇತ್ರದ ಕಾರ್ಪೊರೇಟ್ ಆಗಿರುವಂತವನು ಅವಾಚ್ಯ ಶಬ್ದಗಳಿಂದ ಬೈತಾನೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಂಚಿ ಆಗ್ಬೇಕು. ದಯವಿಟ್ಟು ನೋಡ್ರಮ್ಮ, ಏನ್ ನೀವೆಲ್ಲ ನೋಡಿದಿರಲ್ವ, ಅವ್ನು ಹೊಡೆದಿದ್ದು ಬಡಿದಿದ್ದು ಬೈದಿದ್ದೆಲ್ಲ ಅವನು ಇಲ್ಲಿನ ಕಾರ್ಪೊರೇಟರು, ಬೆಂಗಳೂರಿನ ಮೇಯರ್ ಆಗಿದ್ದು ಅವನು. ನಾವು ಬಂದು ನಿಮ್ ನ್ಯಾಯವಾಗಿ ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿ ಕೂತಿದ್ರೆ ಬಂದು ನಿಮ್ಮನೆಲ್ಲ ಎಂಪಿ ಎಂಪಿ ಹೋಗಿ ಹೋಗಿ ಅಲ್ಲೆಲ್ಲ ತಗೊಳ್ಳಿ ಅಂತ ಹೇಳ್ತಾನೆ. ಇಲ್ಲಿಗೆ ಅವ್ನು ಯೋಗ್ಯತೆ ಇದ್ದಿದೆ, ಇಲ್ಲಿ ಅಧಿಕಾರಿಗಳ ಕೊಡ್ಬೇಕಿತ್ತು, ಅದನ್ನು ಮಾಡದೆ ಮಾಡಿದಾನೆ. ದಯವಿಟ್ಟು ರಾಜ್ಯದ ಜನತೆ ನೀವು ತಗೊಳ್ಳಿ, ಇದನ್ನ ಶೇರ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನಕ ತಲುಪಿಸಿ, ರಾಹುಲ್ ಗಾಂಧಿ ತನಕ ತಲುಪಿಸಿ. ಬೆಂಗಳೂರಿನ ಮೇಯರ್ ಆಗಿದ್ದಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರು ಅವಾಚ್ಯ ಶಬ್ದಗಳಿಂದ ನಿನ್ನ ಅಮ್ಮನ್ ಕೂಡ ಮಗನೇ ಅಂತಾನೆ ಅಂದ್ರೆ ಅವನು ಅವನು ಒಬ್ಬ ಕಾರ್ಪೊರೇಟ್ ಆಗೋದಿಕ್ಕೆ ಯೋಗ್ಯನಾ, ಕಾಂಗ್ರೆಸ್ ಪಕ್ಷದ ಸದಸ್ಯ ಆಗೋದಿಕ್ಕೆ ಯೋಗ್ಯನಾ? ದಯವಿಟ್ಟು ಇದನ್ನೆಲ್ಲ ಗಮನಿಸಿ, ಇಷ್ಟೊತ್ತಿಗೆ ಸ್ವಲ್ಪ ಹೊತ್ತಿಗೆ ಬೇರೆಯವರೆಲ್ಲ ಬರ್ತಾರೆ, ತೀರ್ಮಾನ ಆಗುತ್ತೆ ಏನಾಗುತ್ತೆ ನೋಡೋಣ. ಹಲವಾರು ಜನಕ್ಕೆ ಹೊಡೆದಿದ್ದಾರೆ ಇವತ್ತು, ಹೊಡೆದು ನನ್ನ ಮೊಬೈಲ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ, ನಾನು ಲೈವ್ ಮಾಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ನಿಮಗೆ ಲೈವ್ ಅಲ್ಲಿ ನೋಡಿದ್ರೆ ನಿಮಗೆ ಇವತ್ತು ಅವ್ನು ಹೆಂಗ್ ಹೊಡೆದ್ರು, ಅವ್ರು ಹೇಗೆ ಬಂದ್ರು ಅಟ್ಯಾಕ್ ಮಾಡ್ರು ಅಂತ ಗೊತ್ತಾಗುತ್ತೆ. ಅವ್ರು ರೌಡಿ ಜಮ್ಮು ಮತ್ತೆ ಅವ್ರ ಹಿಂದೆ ಇರ್ತಕ್ಕಂಥ ಚೇಳಗಳು ಎಷ್ಟು ಜನ ಕರ್ಕೊಂಡ್ ಬಂದಿದ್ದಾರೆ, ನಿಜವಾಗ್ಲೂ ಜನಪ್ರತಿನಿಧಿ ಆಗುತ್ತೆ. ದಯವಿಟ್ಟು ಜನಗಳು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚುನಾವಣೆ ಹತ್ರ ಇದೆ, ಇಂಥ ಇಂಥ ಏನಂತಾರೆ, ಇಂಥ ನೀಚುಕೆಟ್ಟ ಜನಗಳಿಗೆ ಅನ್ಯಾಯವಾದಿಗಳನ್ನ ಇವತ್ತು ನಿಮ್ಮ ಮನೆಗೆ ಹತ್ಬೇಕು, ಇವತ್ತು ನೋಡ್ಬೇಕು. ನಿಮ್ಮ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವರು ಯಾವ ರೀತಿ ರೌಡಿ ಜಮ್ ಮಾಡುದು ಅಂತ. ನಾವು ಇವತ್ತು ನಮಗೋಸ್ಕರ ನ್ಯಾಯ ಕೇಳಕ್ ಬಂದಿರಲ್ಲ ಇಲ್ಲಿ. ಮಡುವಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಊರಿಗೋಸ್ಕರ ನ್ಯಾಯ ಸಿಗ್ಲಿ, ಇನ್ನೂ ಅನ್ನ ಅಕ್ಕಿ ಇನ್ನೂ ಅನ್ನಕ್ಕೆ ಅವ್ರಿಗೋಸ್ಕರ ಅನ್ನ ಕೊಡಿಸೋದಕ್ಕೋಸ್ಕರ ನಾವು ಬಂದಿರೋದು ಇವತ್ತು. ನಾವ್ಯಾರು ನಮ್ಗೆ ಇಲ್ಲಿಂದ ಏನೋ ಸವಲತ್ತು ಬರುತ್ತೆ ಅಥವಾ ಇನ್ನೊಂದೇನೋ ಬರುತ್ತೆ ಅಂತ ನಾವಿಲ್ಲಿ ಬಂದಿದ್ದಲ್ಲ. ಈ ರೀತಿ ಅನ್ಯಾಯ ಮಾಡ್ತಕ್ಕಂತ ಆ ಒಂದು ಏನು ಮಾಜಿ ಮೇಯರು ಆತನಿಗೆ ನಿಜವಾಗ್ಲೂ ಇವತ್ತು ಪೊಲೀಸರು ಕ್ರಮ ತಗೋಬೇಕು. ರಾಜ್ಯ ಸರ್ಕಾರ ಅಂತವ್ರನ್ನ ನಿಜವಾಗ್ಲೂ ಅವ್ರ ಪಕ್ಷದಿಂದಲೇ ಹೊರ ಕಳಿಸ್ಬೇಕಂತ ಅಂತ ಒಬ್ಬ ನೀಚರನ್ನ ರೌಡಿಗಳನ್ನ ನಿಜವಾಗ್ಲೂ ಇವತ್ತು ಒಂಥರ ಮಾರಣಾಂತಿಕವಾಗಿ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಅಂತ ಬಂದಿದ್ರು, ಒಂದು ಗುಂಪು ಕಟ್ಕೊಂಡು ಸಾಕಷ್ಟು ಹಲ್ಲೆ ಮಾಡಿದ್ದಾರೆ. ನಾವು ಇವತ್ತು ನ್ಯಾಯ ಸಿಗೋಗಂಟ ಇಲ್ಲೇ ಇರ್ತೀವಿ. ನಮ್ಗಾಗಿರ್ತಕ್ಕಂತ ಅನ್ಯಾಯ, ಅವ್ರ ಬಡವ್ರ ಹತ್ತಿರಕ್ಕಿರ್ತಕ್ಕಂಥ ಅನ್ಯಾಯಗಳು ಎಲ್ಲವೂ ಸರಿ ಹೋಗಂಟ ನಾವು ಇವತ್ತು ಇಲ್ಲೇ ಇರ್ತೀವಿ. ನಮ್ದು ಶಾಂತಿ ನಾಡು, ನಮ್ದು ಗಾಂಧಿ ಹುಟ್ಟಿದ ನಾಡು. ನಾವು ಏನಂತ ನಾವು ನ್ಯಾಯವಾಗಿ ಹೋರಾಡ್ತೀವಿ, ನಾವು ಅಹಿಂಸ ಆತ್ಮಕವಾಗಿ ಹೋರಾಡ್ತೀವಿ. ಇನ್ನ ಸಾವಿರ ಜನಗಳು ಬರ್ಲಿ ಅಂತ ಹೇಳಿಗಳು ಅಂತ ಲೋಸರ್ಗಳು ಲುಚ್ಚಗಳು ನಾವು ಇಲ್ಲೇ ಇರ್ತೀವಿ. ಅವರಂತ ರೌಡಿಗಳು ಸಾವಿರ ಜನ ಬರ್ಲಿ, ನಾವು ನಮ್ಮ ಹುತಾತ್ಮರಾಗ್ತೀವಿ ಅಂತ ರೌಡಿಸಂ ಮಾಡಲ್ಲ. ನಾವು ಇಲ್ಲೇ ಇರ್ತೀವಿ. ಯಾರಿಗಾದ್ರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಇವತ್ತು ಇಲ್ಲಿ ಬನ್ನಿ, ನಾವು ನ್ಯಾಯ ಕೇಳ್ತಾ ಇದ್ದೀವಿ, ನ್ಯಾಯಕ್ಕೋಸ್ಕರ ನ್ಯಾಯ ಪಡೆದಾಗಿದ್ದೀವಿ. ಎಲ್ರಿಗೂ ನಮಸ್ಕಾರ. ಸೂರಜ್ ಟಿವಿ ಇದು ನಮ್ಮ ಚಾನೆಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.